ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬ ಹೆಲ್ತಿ ಆಗಿರುವಂಥ ಬೀಟ್ರೂಟ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸು ಕೂಡ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮುಖ್ಯವಾದ ಏನಪ್ಪ ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅಲ್ಲಿ ಹಾಲನ್ನು ನೋಟಿಫಿಕೇಷನ್ ಮಾಡಿ, ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವಾಗ ಹೆಲ್ತಿ ಆಗಿರುವಂಥ ಬೀಟ್ರೂಟ್ ಚಪಾತಿ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡೋಣ, ಬನ್ನಿ ಫ್ರೆಂಡ್ಸ್. ಮಾಡಲಿಕ್ಕೆ ಮೊದಲಿಗೆ ಎರಡು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ರೆಸಿಪಿ ಎಲ್ಲ ಪೀಲ್ ಮಾಡಿಕೊಂಡು ಇದನ್ನು ಒಂದು ಗ್ರೇಟರ್ ಸಹಾಯದಿಂದ ನೀಟಾಗಿ ತುರಿ ಇಟ್ಕೋಬೇಕಾಗುತ್ತೆ. ಇವಾಗ ಫಸ್ಟು ನಾನು ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ನಾನು ಇವಾಗ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಗ್ರೇಟರ್ ಸಹಾಯದಿಂದ ನೀಟಾಗಿ ಚೆನ್ನಾಗಿ ತುರ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ಎಲ್ಲನೂ ಇವಾಗ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ತುರಿದಿರುವಂಥ ಬೀಟ್ರೂಟ್ನ ಹಾಕೋತಾ ಇದ್ದೀನಿ. ಈ ಜೊತೆಗೆ ಒಂದು ಕಾಲು ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬೀಟ್ರೂಟಲ್ಲಿರುವ ಜ್ಯೂಸ್ನ ಇವಾಗ ನಾವು ತೊಗೋಬೇಕಾಗುತ್ತೆ ಸಪ್ರೇಟು. ಇದನ್ನು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ಬೀಟ್ರೂಟ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಒಂದು ಬೌಲ್ನ ತೊಗೊಂಡು ಒಂದು ಫಿಲ್ಟರ್ ತೊಗೊಂಡಿದ್ದೀನಿ. ಇದಕ್ಕೆ ಬೀಟ್ರೂಟು ರುಬ್ಕೊಂಡಿರುವಂಥ ಜ್ಯೂಸ್ನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಇದ್ರಲ್ಲಿರುವಂಥ ಜ್ಯೂಸ್ನೆಲ್ಲ ತೊಗೊಳ್ಳೋಣ. ನೀಟಾಗಿ ತೊಗೋಬೇಕಾಗತ್ತೆ ಬೀಟ್ರೂಟ್ ಇರುವಂಥ ರಸವನ್ನೆಲ್ಲ. ಇಲ್ಲಿ ನೋಡ್ಬೋದು ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಕಡೆಗೆ. ಇಲ್ಲಿ ನೋಡ್ಬೋದು ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ನಾನು ಒಂದು ಬೌಲ್ನ ತೊಗೊಂಡು ಆ ಬೌಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಂಡು ನಿಮ್ಗೆ ಎಷ್ಟು ಬೇಕಾಗತ್ತಷ್ಟು. ಇದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ತೆಗೆದಿಟ್ಕೊಂಡಿರುವಂಥ ಬೀಟ್ರೂಟ್ ಸಿರಪ್ ಏನಿದೆ ಈ ನೀರನ್ನು ಹಾಕೊಂಡು ಹಾಕೊಂಡು ನಾವು ಕಲಸ್ಕೋಬೇಕಾಗುತ್ತೆ ಚಪಾತಿನ. ನಾವು ಇದು ಮಾಡಲಿಕ್ಕೆ ಗೊತ್ತಿರೋ ಹಾಗೆ ನಾವು ಈ ಚಪಾತಿಗೆ ಯಾವ ಅದಕ್ಕೆ ಹಿಟ್ಟನ್ನ ಕಲಸ್ಕೋತೀವಿ ಗೋಧಿ ಹಿಟ್ಟನ್ನ, ಅದೇ ಅದಕ್ಕೆ ಕಲಸ್ಕೋಬೇಕಾಗತ್ತೆ. ನೀಟಾಗಿ ಕಲಸ್ಕೊಳ್ಳೋಣ ಹಿಟ್ಟನ್ನ. ಇಲ್ಲಿ ನೋಡ್ಬೋದು ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ, ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಹಿಟ್ಟನ್ನ. ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿಬಿಡಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ಹಿಟ್ಟನ್ನ ಕಲಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಒಂದು 15 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬೇಡ, 15 ನಿಮಿಷ ಆದಮೇಲೆ ಪೂರಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಇದು 15 ನಿಮಿಷ ಆಗಿದೆ. ಟೇಸ್ಟ್ ನೋಡ್ಬೋದು ಸಾಫ್ಟ್ ಆಗಿದೆ ಹಿಟ್ಟು. ಒಂದ್ಸಲ ನಾದ್ಕೊಂಬಿಡೋಣ ನೀಟಾಗಿ. ಇಲ್ಲಿ ನೋಡ್ಬೋದು ನಾನು ಚಪಾತಿಗೆ ಬೀಟ್ರೂಟ್ ಚಪಾತಿಗೆ ಈ ಸೈಜ್ ಹಿಟ್ಟನ್ನ ತೊಗೊಂಡಿದ್ದೀನಿ. ಚಪಾತಿ ಹೊತ್ತ ಥರನೇ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಕೆಳಗಡೆ ನೋಡ್ಬೋದು ಚಪಾತಿ ಹೊತ್ತಿದ್ರಿಂದ ಹೊತ್ಕೋತಾ ಇದ್ದೀನಿ. ಈ ಬೀಟ್ರೂಟ್ ಚಪಾತಿ ತುಂಬ ಹೆಲ್ತ್ ಒಳ್ಳೆಯದು, ಏಕೆಂದರೆ ಅದು ಈ ಬೀಟ್ರೂಟಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಡಯಟ್ ಮಾಡೋರು ಕೂಡ ಈ ಬೀಟ್ರೂಟ್ನ ಜೊತೆ ತಿನ್ನೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ಶುಗರ್ ಇವ್ರಿಗೂ ಅಷ್ಟೇ, ಬೀಟ್ರೂಟ್ ತುಂಬ ಒಳ್ಳೆಯದು ಬಾಡಿಗೆ. ಇವಾಗ ನೋಡ್ಬೋದು ನಾನು ಚಪಾತಿನ ಹೊತ್ಕೊಂಡಿದ್ದೀನಿ, ಒಂದು ಕಡೆ ತವಾ ಬಿಸಿ ಇಟ್ಟಿದ್ದೀನಿ, ತವಾ ಬಿಸಿಯಾಗಿದೆ, ಚಪಾತಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ನಾನು ತವಾ ಇಟ್ಕೊಂಡಿದ್ದೆ, ತವಾ ಬಿಸಿಯಾಗಿದೆ, ಇವಾಗ ಚಪಾತಿನ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಇವಾಗ ನಾನು ಸ್ವಲ್ಪ ಚಪಾತಿ ಮೇಲೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಎರಡು ಕಡೆ ಚೆನ್ನಾಗಿದ್ದೀನಿ, ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಇವಾಗ. ಬಟ್ ಈ ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಹೆಲ್ತಿ ಆಗಿರುತ್ತೆ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಚಪಾತಿ. ಈಗ ನೋಡ್ಬೋದು ಎರಡು ಕಡೆ ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಲ್ಲ ಬೀಟ್ರೂಟ್ ಚಪಾತಿ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.